ನಮಸ್ಕಾರ, ಸಿಸಿ ಇಂಡಿಯಾ ಚಾನೆಲ್. ಈ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾವು ಈಗಿನ ಈ ಜನರೇಷನ್ ಗಿಂತ ನಮ್ಮ ಮುಂದಿನ ಜನರೇಷನ್ ಅಂದ್ರೆ ನಮ್ಮ ಅಜ್ಜಂದಿರು ಅಥವಾ ಅವರ ಅಜ್ಜಂದಿರು ತೆಗೆದುಕೊಂಡಾಗ ಆ ಕಾಲದಲ್ಲಿ ಅವರಿಗೆ ಎಜುಕೇಶನ್ ಕಡಿಮೆ ಇದ್ರೂ ಕೂಡ ಅವರಲ್ಲಿ ವ್ಯಕ್ತಿತ್ವ ವಿಕಸನ ಅಂತ ಹೇಳುವಂತ ತುಂಬಾ ಇತ್ತು. ಯಾಕೆಂದ್ರೆ ಸಮಾಜದ ಒಳ್ಳೆ ಗೌರವ ಅವರಿಗೆ ಸಿಕ್ತಿತ್ತು. ಈಗ ಉದಾಹರಣೆ ಒಂದು ಗುರಿಕಾರ ಅಂತ ನಾವು ಹೇಳ್ತಾ ಇದ್ದೇವೆ ನೋಡಿ. ಆಗ ಅಂತಹ ಒಂದು ಸಂದರ್ಭದಲ್ಲಿ ಪೂಜೆ ಪುರಸ್ಕಾರ ಏನು ನಡಿಬೇಕಾದ್ರೆ ಅವರಿಗೆ ಒಂದು ಸಿಗುವಂತಹ ವ್ಯಕ್ತಿತ್ವ ಬೇರೆಯೇ ಇತ್ತು ಅದು. ಆದ್ರೆ ಈಗ ನಮ್ದು ಎಜುಕೇಶನ್ ಬಂದಾಗ ಈ ವ್ಯಕ್ತಿತ್ವ ವಿಕಸನ ಅಂತ ಹೇಳುವಂತದ್ದು ಒಂದು ಬದಿಗೆ ತಳ್ಳಲ್ಪಡ್ತದೆ. ಇದಕ್ಕೆ ಒಂದು ಒಂದು ಸ್ವಾಭಿಮಾನದ ಕೊರತೆ ಅಥವಾ ಅಹಂ ಮನಸ್ಸಿನ ಅಹಂ ಕಾರಣ ಅಂತ ಹೇಳುವಂತದ್ದು ನಮಗೆ ಬೇಕಿತ್ತು. ಅಂದ್ರೆ ಅವರ ಪ್ರಶ್ನೆ, ಹಿಂದಿನ ಕಾಲದಲ್ಲಿ ಎಜುಕೇಶನ್ ಕಮ್ಮಿ ಇದ್ರು ಅವರಲ್ಲಿ ವ್ಯಕ್ತಿ ವಿಕಸನ ಅಗತ್ಯ ಇರಲಿಲ್ಲ, ವ್ಯಕ್ತಿತ್ವ ಚೆನ್ನಾಗಿತ್ತು. ಈಗ ಎಜುಕೇಶನ್ ಹೆಚ್ಚಿಗಿದೆ, ಆದರೆ ಅವರಿಗೆ ವ್ಯಕ್ತಿತ್ವ ವಿಕಸನದಲ್ಲಿ ಕೊರತೆ ಇದೆ ಅನ್ನೋ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಅವ್ರ ಪ್ರಶ್ನೆಯಲ್ಲಿ ಉತ್ತರ ಇದೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಇರುವಂತಹ ಎಜುಕೇಶನ್ ವ್ಯಾಲ್ಯೂಸ್ ಈಗಿನ ಕಾಲದ ಎಜುಕೇಶನ್ ವ್ಯಾಲ್ಯೂಸ್ಗೆ ಬಹಳ ವ್ಯತ್ಯಾಸ ಆಗಿದೆ. ಹಾಗಾಗಿ ನಮ್ಮಲ್ಲಿ ಶಿಕ್ಷಣ ವೃತ್ತಿ ಅಂದ್ರೆ ಶಿಕ್ಷಣದಲ್ಲಿ ಅಂದ್ರೆ ಕಾಲೇಜ್ ಸ್ಕೂಲ್ನಲ್ಲಿ ಈ ಒಂದು ವ್ಯಕ್ತಿತ್ವಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ಈಗ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಎಲ್ಲ ಕಡೆ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ, ಬಟ್ ಈಗ ಬೇಕಾಗುವಂತ ರೀತಿಯಲ್ಲಿ ಕೊಡ್ತಾ ಇಲ್ಲ. ಅಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲೇ ಬದಲಾವಣೆ ಆಗಬೇಕು. ಅಲ್ಲಿ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬರೀ ಪಠ್ಯ ಪುಸ್ತಕಗಳ ಜೊತೆಗೆ ನಾವು ಜೀವನದಲ್ಲಿ ಹೇಗಿರಬೇಕು, ಏಕೆ ಹೀಗಿರಬೇಕು, ಮತ್ತೆ ನಮ್ಮ ಜೀವನದ ಮೌಲ್ಯಗಳ ಬಗ್ಗೆ ಚರ್ಚೆ ಆಗಬೇಕು, ಅದ್ರ ಬಗ್ಗೆ ಹೆಚ್ಚಿಗೆ ಅಲ್ಲಿ ಶಿಕ್ಷಣ ಪಡೆದಾಗ ಖಂಡಿತವಾಗಿ ನಮ್ಮ ಕ್ವಾಲಿಟಿ ಆಫ್ ಲೈಫ್ ವಿಲ್ ಚೇಂಜ್. ಆದ್ಮೇಲೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಟ್ಟು ನಾವು ಫೋಟೋಗ್ರಾಫ್ಸ್ಗೆ ಹೋಗೋಣ. ಬಳಿಕ ಫೋಟೋಗ್ರಾಫ್ ಸಿದ್ಧವಾಗಿರಲಿ, ನಮ್ಮ ತಂಡ ಸಿದ್ಧ ಮಾಡಿಟ್ಟಿದೆ. ಬಾಂದೋಡ್ಕರ್ ಅವರ ಸಾಧನೆಯ ಕೆಲವು ಫೋಟೋಗ್ರಾಫ್ಸ್ ಅನ್ನ ನಾವು ತೋರಿಸೋರಿದ್ದೇವೆ. ನಾವೀಗ ಮುಂದಿನ ಪ್ರಶ್ನೆಯನ್ನು ಈಗ ತಗೊಳ್ತೇವೆ. ಜೋಕಿಮ್ ಎಫ್ ಡಿಸೋಜಾ ಅತ್ತವರ, ಇವರು ನಮ್ಮ 291 ಜನಮಾನದಲ್ಲಿ 276 ಜನಮಾನದಲ್ಲಿ ಭಾಗವಹಿಸಿದ್ದಾರೆ, ಪ್ರಶ್ನೆಗಳನ್ನು ಕಳಿಸಿದ್ದಾರೆ. ಹಾಗೆ ಇಲ್ಲಿರುವ ರಾಮರಾವ್ ಕೂಡ ಹಿ ಇಸ್ ಪ್ಲಸ್ 150. ಹಾಗೆ ಮಂಜುಳಾ ಅವರು ಇನ್ನು ಸ್ವಲ್ಪ ಪ್ರಯತ್ನ ಪಟ್ಟರೆ ಅವರೊಂದು ಶತಕ ಬಾರಿಸುವ ಹತ್ತಿರಕ್ಕೆ ಅವರು ಬರಬೇಕಂತ ಕೋರ್ತಾ ಇದ್ದೇವೆ. ಅವರಲ್ಲಿ ಕೂಡ ಜೋಕಿಮ್ ಎಫ್ ಡಿಸೋಜಾ ಅತ್ತವರ ಅವರ ಪ್ರಶ್ನೆ ಏನು ಅಂದ್ರೆ, ಸೂಪರ್ ಪರ್ಸನಾಲಿಟಿ ಅಂದರೇನು, ಓರ್ವ ವ್ಯಕ್ತಿ ಇದನ್ನು ಹೇಗೆ ಸಾಧಿಸಬಹುದು? ನಾವು ಅದಕ್ಕೆ ಮತ್ತೆ ಬರ್ತಾ ಇದ್ದೇವೆ. ಹಲೋ, ಹಲೋ, ವಿಜಯಲಕ್ಷ್ಮಿ ಫ್ರಮ್ ಕಾರ್ ಸ್ಟ್ರೀಟ್. ಓಕೆ, ಹ್ಯಾಪಿ ನ್ಯೂ ಇಯರ್. ಓ ಯೆಸ್, ಹ್ಯಾಪಿ ನ್ಯೂ ಇಯರ್. ವಿಶ್ ಯು ದ ಸೇಮ್ ಫಾರ್ ದ ಗೆಸ್ಟ್. ಓಕೆ, ಥ್ಯಾಂಕ್ ಯು. ಸರ್, ಒನ್ ಕ್ವೆಶ್ಚನ್ ವಾಸ್ ಇಸ್ ದೇರ್ ಎನಿ ಏಜ್ ಲಿಮಿಟ್ ಫಾರ್ ದಿ ಇನ್ನಿಸ್ ಕೋರ್ಸ್? ಓಕೆ ಓಕೆ ಓಕೆ. ದೇರ್ ಇಸ್ ನೋ ಏಜ್ ಲಿಮಿಟ್. ಇನ್ ಫ್ಯಾಕ್ಟ್ ಎನಿಬಡಿ ಕ್ಯಾನ್ ಜಾಯಿನ್ ಅ ಪರ್ಸನಲ್ ಡೆವಲಪ್ಮೆಂಟ್. ದ ಏಜ್ ಲಿಮಿಟ್ ವುಡ್ ಬಿ ಓನ್ಲಿ ಇನ್ ಟರ್ಮ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಲ್ಯಾಂಗ್ವೇಜ್. ನನ್ನ ಶಿಬಿರದಲ್ಲಿ ಇದುವರೆಗೂ ಭಾಗವಹಿಸಿದಲ್ಲಿ ಲೋಯೆಸ್ಟ್ ಏಜ್ ವಾಸ್ 8 ಇಯರ್ಸ್, ಮತ್ತೆ ಓಲ್ಡೆಸ್ಟ್ 73. ಆ 73 ಇಯರ್ಸ್ ಓಲ್ಡೆಸ್ಟ್ ಭಾಗವಹಿಸಲು ಮಂಗಳೂರಿನವರೇ, ಅವ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ನಾವು ಜೋಕಿಮ್ ಡಿಸೋಜಾ ಅವರ ಪ್ರಶ್ನೆಗೆ ಹಿಂದೆ ಬರ್ತೇವೆ. ಆ ಬಳಿಕ ಫೋಟೋಗ್ರಾಫ್ ಸಿದ್ಧವಾಗಲಿ, ಸೂಪರ್ ಪರ್ಸನಾಲಿಟಿ ಅಂದರೇನು, ಓರ್ವ ವ್ಯಕ್ತಿ ಇದನ್ನು ಹೇಗೆ ಸಾಧಿಸಬಹುದು? ಸೂಪರ್ ಪರ್ಸನಾಲಿಟಿ ಅಂದ್ರೆ ಉತ್ತಮ ವ್ಯಕ್ತಿತ್ವ. ಇನ್ಫ್ಯಾಕ್ಟ್ ಸೂಪರ್ ಪರ್ಸನಾಲಿಟಿ ಅನ್ನೋದು ನಮ್ಮ ಕಾರ್ಯಕ್ರಮದ ಹೆಸರು. ನಾವು ಕಾರ್ಯಕ್ರಮ ಮಾಡಿಸ್ಕೊಳ್ತಿರೋದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ವ್ಯಕ್ತಿತ್ವ ವಿಕಸನ, ಅದಕ್ಕೊಂದು ಹೆಸರು ಬೇಕಾಗಿತ್ತು. ಸೊ ಸೂಪರ್ ಪರ್ಸನಾಲಿಟಿ ಅತ್ಯಂತ ಅಪ್ರೋಪ್ರಿಯೇಟ್ ನೇಮ್ ಅಂತ ಹೇಳಿ ಈ ಒಂದು ಹೆಸರಿಟ್ಟೆ. ಅಂದ್ರೆ ಈ ನೆಕ್ಸ್ಟ್ ಪ್ರಶ್ನೆ ಕೇಳ್ತಿರೋದು ಹೌ ಟು ಅಟೈನ್ ದಟ್ ಸೂಪರ್ ಪರ್ಸನಾಲಿಟಿ. ವೆರಿ ಸಿಂಪಲ್, ಜಾಯಿನ್ ಸೂಪರ್ ಪರ್ಸನಾಲಿಟಿ. ಆದ್ಮೇಲೆ ಈ ಬಹಳಷ್ಟು ಮಂದಿ ನೆನಪಿನ ಶಕ್ತಿಯ ಬಗ್ಗೆ ಇದನ್ನ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದನ್ನೆಲ್ಲ ಒಟ್ಟಿಗೆ ಸೇರಿ ಆಗ ಉತ್ತರ ಕೊಟ್ಟೆವು. ಜಿನೆ ಹಮ್ ಭೂಲ್ನಾ ಚಾಹೆ ಓ ಅಕ್ಸರ್ ಯಾದ ಆತೆ ಅಂತ ಮುಖೇಶ್ ಆಡಿದೆ. ನಾವು ಯಾರನ್ನು ಮರಿಬೇಕಂತ ಬಯಸ್ತೇವೆಯೋ ಅವರೇ ಪದೇ ಪದೇ ನಮ್ಮ ನೆನಪಿನ ಬಾಗಿಲನ್ನು ತಟ್ತಾರೆ. ಇದು ನೆನಪು ಮತ್ತು ಮರವಿನ ಒಂದು ಅಂತರ. ಹಲೋ, ಬಹಳ ಸಂತೋಷ ಗೋಪಿನಾಥ್ ಅವರೇ. ವಂಡರ್ಫುಲ್ ಜಾಬ್, ಕನ್ಗ್ರಾಟ್ಸ್ ಟು ಯು. ಮೈ ಕ್ವೆಶ್ಚನ್ ಇಸ್, ದ ಗೆಸ್ಟ್ ಫಾರ್ ಟುಡೇ ಸೆಡ್ ಗೋಲ್ ಸೆಟ್ಟಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಫಸ್ಟ್ ಸ್ಟೆಪ್. ಐ, ದ ಕ್ವೆಶ್ಚನ್ ಇಸ್ ಅ ವೆರಿ ಪರ್ಸನಲ್ ಕ್ವೆಶ್ಚನ್. ವೆನ್ ಹಿ ವಾಸ್ ಎ ಸ್ಮಾಲ್ ಚೈಲ್ಡ್, ವೆದರ್ ಹಿ ಹ್ಯಾಡ್ ಎ ಸರ್, ಯು ಹ್ಯಾಡ್ ಎ ಗೋಲ್, ಎಟ್ ವಾಟ್ ಏಜ್ ಡಿಡ್ ಯು ಸೆಟ್? ಆಸ್ ಯು ಗ್ರೂ ಅಪ್, ಡಿಡ್ ಯುವರ್ ಗೋಲ್ ಚೇಂಜ್? ವೆರಿ ಗುಡ್ ಕ್ವೆಶ್ಚನ್ ಸರ್. ಗೋಪಿನಾಥ್ ಸರ್, ಯು ಹ್ಯಾವ್ ಇನ್ಸ್ಪೈರ್ಡ್ ಅಸ್ ವೆನ್ ಎವರ್ ಯು ಆರ್ ಟೀಚಿಂಗ್ ಇನ್ ಕೆನರಾ ಜೂನಿಯರ್ ಕಾಲೇಜ್. ಯುವರ್ ಪರ್ಸನಾಲಿಟಿ ಇಸ್ ಲೈಕ್ ದಟ್. ಎನಿವೇ, ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಯು ನೋ ದಿಸ್ ಕ್ವೆಶ್ಚನ್ ಇಸ್ ವೆರಿ ಅಪ್ರೋಪ್ರಿಯೇಟ್. ಫಸ್ಟ್ ಕ್ವೆಶ್ಚನ್ ಇಸ್ ಪರ್ಸನಲ್ ಕ್ವೆಶ್ಚನ್, ವಾಟ್ ಇಸ್ ಸೆಟ್ ದಟ್ ವೆನ್ ಯು ಡ್ಯೂ ಸೆಟ್ ಎ ಗೋಲ್ ಅಂಡ್ ದೆನ್ ಡಿಡ್ ಯುವರ್ ಗೋಲ್ ಚೇಂಜ್? ಅಂದ್ರೆ ಗುರಿ ನೀವು ಯಾವ ವಯಸ್ಸನ್ನ ಇಟ್ಕೊಂಡಿದ್ರಿ ಅಂತ ಕೇಳಿದ್ದಾರೆ. ನಾನು ಚಿಕ್ಕಂದಾಗಿದ್ದಾಗ ಒಂದು ಗುರಿ ನಾನೊಬ್ಬ ಇಂಜಿನಿಯರ್ ಆಗಬೇಕು ಅಂತ.
ಅಂದ್ರೆ ಅದಕ್ಕೆ ಕಾರಣಗಳು ನಮ್ಮ ಮನೆಯಲ್ಲಿ ತಂದೆಯವರು ತಾಯಿಯವರು ಅವರು ನಮ್ಮನ್ನ ಇಂಜಿನಿಯರ್ ಆದರೆ ಒಳ್ಳೆಯದು ಹೀಗೆ ನಮ್ಮ ವಾತಾವರಣದಲ್ಲಿ ನಮಗೆ ಅನಿಸಿದ್ದು. ಎರಡನೇದು ಗುರಿ ನಾನು ಎಲ್ಲೂ ಕೆಲಸ ಮಾಡಬಾರ್ದು, ನಾನು ಸ್ವಂತವಾಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ನನ್ನ ಎರಡನೇ ಗುರಿ. ಈ ಎರಡು ಗುರಿಗಳು ನನ್ನ ಬಾಲ್ಯದಲ್ಲಿತ್ತು. ಅಂದರೆ ಆ್ಯಸ್ ಅ ಸ್ಟೂಡೆಂಟ್ ಲೈಫ್ ಬೋತ್ ಐ ಹ್ ಅಚೀವ್ಡ್. ಐ ಬಿಕಮ್ ಎನ್ ಇಂಜಿನಿಯರ್ ಆ್ಯಂಡ್ ಐ ಆಲ್ಸೋ ಬಿಕಮ್ ವಾಟ್ ಇಸ್ ಕಾಲ್ ಆಂಟರ್ಪ್ರಿನರ್. ಸೆಕೆಂಡ್ ಕ್ವಶನ್, ಡಿಡ್ ಯರ್ ಗೋಲ್ ಚೇಂಜ್? ಎಸ್, ಗೋಲ್ ಚೇಂಜ್. ನಾನು ಇಂಜಿನಿಯರ್ ಆಗಿ ಒಬ್ಬ ಇಂಡಸ್ಟ್ರಿಯಲ್ ಆಗಬೇಕು ಅಂತ ಹೇಳಿ ಮಾಡಿದೆ. ನಾನು ಐ ಸ್ಟಾರ್ಟೆಡ್ ಮೈ ಇಂಡಸ್ಟ್ರಿ 85. ಬಟ್ ಇನ್ ದ ಪ್ರೋಸೆಸ್ ಆಫ್ ದಿಸ್ ಅಚೀವಿಂಗ್ ದ ಗೋಲ್ ನನಗೇನು ಅನಿಸ್ತು ಅಂದರೆ, ಈಗಾಗಲೇ ಮನೋಹರ್ ಪ್ರಸಾದ್ ಹೇಳಿದ್ರು, ನನ್ನ ವೃತ್ತಿ ಜೀವನ ಪ್ರಾರಂಭ ಮಾಡಿದಾಗ ನನಗಿದ್ದಂಥ ಆ ಚಾಲೆಂಜ್ ಅಂದರೆ ನಮ್ಮ ಯುವಕರನ್ನ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ತರಬೇತಿ ಕೊಟ್ಟು ನನ್ನ ನಮ್ಮ ಪದಾರ್ಥಗಳನ್ನ ಮಾರಾಟ ಮಾಡೋಂಥದ್ದು. ಈ ಒಂದು ಹಂತದಲ್ಲಿ ನನ್ನ ಗೋಲ್ ಚೇಂಜ್ ಆಯಿತು. ಏಕೆಂದರೆ ನನಗೆ ಆಗ ಅನಿಸಿದ್ದು, ನಿಜವಾಗ್ಲೂ ಒಬ್ಬರಿಗೆ ಟ್ರೈನಿಂಗ್ ಕೊಡೋಂಥ ಒಂದು ಆತ್ಮತೃಪ್ತಿ ಬೇರೆ ಯಾವುದೂ ಇಲ್ಲ. ಆಗ ನನ್ನಲ್ಲಿ ಗೊಂದಲನೇ ಇತ್ತು, ನನ್ನ ಗೋಲ್ ಚೇಂಜ್ ಮಾಡಿದಾಗ ಮುಂದಿನ ನನ್ನ ವೃತ್ತಿ ಜೀವನ ಹೇಗೆ ಅಂತ. ಹಾಗೆ ಇನ್ನೊಂದು ಮಾತು ನನಗೆ ಎಲ್ಲ ಒಂದು ಕಡೆ ಓದಿದ್ದು ಕೇಳಿದೆ, ಯು ಶುಡ್ ಆಲ್ವೇಸ್ ಡೂ ವಾಟ್ ಯು ಲವ್, ಓನ್ಲಿ ದೆನ್ ಯು ಕ್ಯಾನ್ ಎಂಜಾಯ್. ಮೋಸ್ಟ್ಲಿ ಆ ಕಾರಣದಿಂದ ನಾನು ಈ ವೃತ್ತಿಗೆ ಬದಲಾದೆ. ಈಗ ಅದರಿಂದ ನನ್ನ ಗೋಲ್ ಚೇಂಜ್ ಆಯಿತು. ಇನ್ನೊಂದು ಕೊನೆಯ ಮಾತು, ಜೀವನದಲ್ಲಿ ಪ್ರತಿಯೊಬ್ಬರು ಗುರಿ ಇಟ್ಕೊಳ್ಳೇಬೇಕು. ಆದರೆ ಗುರಿ ಚೇಂಜ್ ಬದಲಾಗುತ್ತಲ್ಲ ಅಂತ ಪ್ರಶ್ನೆ ಕೇಳಿದಾಗ, ನಿಮ್ಮಲ್ಲಿ ಗುರಿ ಇದ್ದರೆ ಮಾತ್ರ ಬದಲಾಗುತ್ತೆ ಹೊರತು ನೀವು ಗುರಿ ಇಲ್ಲದೇ ಇದ್ದಾಗ ಹೊಸ ಗುರಿಗಳು ಬರೋ ಸಾಧ್ಯವೇ ಇಲ್ಲ. ಸೊ ಗೋಲ್ಸ್ ವಿಲ್ ಚೇಂಜ್ ಫಾರ್ ಇಟ್ ವಿಲ್ ಚೇಂಜ್ ಫಾರ್ ಬೆಟರ್.